ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಉಚಿತ ಲ್ಯಾಪ್ಟಾಪ್ ಸಿಗುತ್ತಾ ಇಲ್ವಾ ಎನ್ನುವುದರ ಬಗ್ಗೆ ಇದು ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿನ ಕೊಡುವುದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಬಟನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನಾವು ಅಪ್ಲೋಡ್ ಮಾಡುವಂಥ ಯಾವುದೇ ವಿಡಿಯೋ ನೀವು ತಪ್ಪದೇ ನೋಡಬಹುದು. ನೋಡಿ ಫ್ರೆಂಡ್ಸ್, ಈಗ ಮೊದಲನೆಯದಾಗಿ ವಿಡಿಯೋಗೆ ಬರೋಣ. ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಸುಳ್ಳು. ಏನಿದು ಅಂತ ಅಂದರೆ, ಈಗ ವಾಟ್ಸಪ್ನಲ್ಲಿ ಒಂದು ಲಿಂಕ್ ಹರಿದಾಡ್ತಿದೆ, ಉಚಿತ ಲ್ಯಾಪ್ಟಾಪ್ ಸಿಗುತ್ತೆ, ಇದಕ್ಕೆ ನೀವು ಈ ಥರ ಒಂದು ಅಪ್ಲಿಕೇಶನ್ ಹಾಕಬೇಕು, ಹೀಗೆ ಹೀಗೆ ಅಂತ ಎಲ್ಲ ಒಂದು ಲಿಂಕ್ ಹರಿದಾಡ್ತಿದೆ. ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. ದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ನೀಡಲಾಗುತ್ತಿದ್ದು, ಲ್ಯಾಪ್ಟಾಪ್ ಪಡೆಯಲು ಗೌರ್ಮೆಂಟ್ ಲ್ಯಾಪ್ಟಾಪ್ ಆ್ಯಪ್ನೊಂದಿಗೆ ನೋಂದಣಿ ಮಾಡಿಕೊಳ್ಳಿ ಎಂದೆಲ್ಲ ವಾಟ್ಸಪ್ನಲ್ಲಿ ಹರಿದಾಡುತ್ತಿರುವ ಒಂದು ಸಂದೇಶ ಸುಳ್ಳಾಗಿರುವಂಥದ್ದು. ಇದು ಯಾವುದೇ ಒಂದು ಲ್ಯಾಪ್ಟಾಪ್ನ ಕೊಡುವುದಕ್ಕಾಗಿ ಅಲ್ಲ. ಯಾಕೆ ಅಂತಂದರೆ, ಎಲ್ಲರಿಗೂ ಕೂಡ ಉಚಿತ ಲ್ಯಾಪ್ಟಾಪ್ ಕೊಡ್ಕೊತ ಹೋದರು ಅಂತಂದರೆ, ಇವರು ಈಗ ಕೊರೋನಾದಿಂದನೇ ಆರ್ಥಿಕ ವ್ಯವಸ್ಥೆ ಹದಗೆಟ್ಟೋಗಿದೆ, ಆದರೂ ಈಗ ಇವರು ಇನ್ನೂ ಲ್ಯಾಪ್ಟಾಪ್ ಕೊಡಬೇಕು ಅಂತ ಅಂದರೆ ಎಷ್ಟೋ ದುಡ್ಡು ಅಂದರೆ ಎಷ್ಟೋ ಆರ್ಥಿಕ ವ್ಯವಸ್ಥೆಗೆ ಮುಗಿಬೀಡು ಅಂತಾಗುತ್ತದೆ. ಏನಿತ್ತು ಅಂತಂದರೂ, ಇಲ್ಲಿಗ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತ ಅಂದರೆ ಕಡಿಮೆ ಅಂತ ಅಂದರೂ ಎಷ್ಟೋ ಕೋಟಿ ಹಣ ಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಏನು ವಾಟ್ಸ್ಯಾಪ್ನಲ್ಲಿ ಇದು ಹರಡ್ತಾ ಇದೆ, ಗೌರ್ಮೆಂಟ್ ಲ್ಯಾಪ್ಟಾಪ್ ಮತ್ತು ಲ್ಯಾಪ್ಟಾಪ್ ಆ್ಯಪ್ ನೋಂದಣಿಯನ್ನು ಮಾಡಿಕೊಳ್ಳಿ ಅಂತ ಎಂದೆಲ್ಲ ಸಂದೇಶ ನಡೀತಾ ಇದೆ, ಅದು ಸುಳ್ಳಾಗಿ ಇರುವಂಥದ್ದು. ಇದನ್ನು ಯಾರೂ ನಂಬಬಾರದು ಮತ್ತು ಎಂದು ಈ ರೀತಿಯಾಗಿ ಉನ್ನತ ಶಿಕ್ಷಣ ಇಲಾಖೆ ಸ್ಪಷ್ಟವನ್ನು ಪಡಿಸಿರುವಂಥದ್ದು. ಯಾರೂ ಕೂಡ ಇದನ್ನು ನಂಬುವಂತಿಲ್ಲ. ಮತ್ತು ಯಾರು ಯಾವ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಲ್ಯಾಪ್ಟಾಪ್ ಸಿಗುತ್ತಿಲ್ಲ. ಅದಕ್ಕಾಗಿ ಈ ವಿಡಿಯೋನ ಮಾಡಿರುವಂಥದ್ದು, ಯಾರಿಗೂ ಕೂಡ ಲ್ಯಾಪ್ಟಾಪ್ ಸಿಗಲ್ಲ ಫ್ರೆಂಡ್ಸ್. ಯಾರು ಕೂಡ ಈ ಏನು ವಾಟ್ಸಪ್ನಲ್ಲಿ ಲಿಂಕ್ ಇದೆ ಅದಕ್ಕೆ ಯಾರು ಕ್ಲಿಕ್ ಮಾಡಿ ಅದರೊಳಗೆ ಯಾವುದು ಕೂಡ ನೀವು ಏನು ಕೂಡ ಅಲ್ಲಿ ಸಬ್ಮಿಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ, ಅದು ಚೀನಿ ಅಂದರೆ ಚೀನಾದೊಳಗೆ ಯಾರ್ಯಾರು ಇರ್ತಾರೆ, ಚೀನಾ ದೇಶದವ್ರು ಯಾರ್ಯಾರು ಇರ್ತಾರೆ, ಅವರು ಯಾವುದಾದ್ರೂ ಒಂದು ಏನಾದರೂ ಮಾಡ್ತಾನೆ ಇರ್ತಾರೆ. ಅವರು ಆ್ಯಪ್ನ ಬಳಸಿ ಏನೋ ಒಂದು ನಮ್ಮ ಏನು ಓನ್ ಆಗಿರುವಂಥ ನಮ್ಮ ಅಪ್ಲಿಕೇಶನ್ ಆಗಿರ್ಬೋದು, ಏನಾಗಿರುವ ನಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದನ್ನು ಸ್ಪಷ್ಟಪಡಿಸಿ ಅವ್ರಿಗೆ ಕೊಟ್ಬಿಟ್ವಿ ಅಂತಂದರೆ ಅವ್ರಿಗೆ ಏನಾದರೂ ಒಂದು ವಂಚನೆ ಮಾಡುವುದಕ್ಕೆ ಹೆಲ್ಪ್ ಆಗುವಂಥದ್ದು. ಅದಕ್ಕಾಗಿ ಇದು ಮಾಡಿರುವಂಥದ್ದು. ಯಾರೂ ಕೂಡ ನೀವು ಇಲ್ಲಿ ಇದನ್ನು ಮಾಡ್ಕೋಬೇಡಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಮತ್ತು ಚಾನಲ್ಗೆ ಏನಾದರೂ ಹೊಸದಾಗಿ ಬಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.